ಈ 2020 ಮತ್ತು 2021ನೇ ವರ್ಷ ಅತಿ ಕೆಟ್ಟ ವರ್ಷ ಕನ್ನಡ ಚಿತ್ರರಂಗಕ್ಕೆ ಎಂದರೆ ತಪ್ಪಾಗಲ್ಲ. ಮೊದಮೊದಲು ಕೊರೋನಾ ಬಂದು ಜನರ ಜೀವನವನ್ನೇ ಬಲಿ ಪಡೆದುಕೊಂಡರೆ ಇದಾದ ಬಳಿಕ ಇನ್ನೇನು 2021 ಮುಗಿಯುತ್ತೆ ಅನ್ನುವಷ್ಟರಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಮರಣ ಹೊಂದಿದರು. ಅಪ್ಪು ಅವರ ಸಾವನ್ನು 1 ತಿಂಗಳು ಕಳೆಯುತ್ತಿದ್ದರೂ ಇನ್ನೂ ಅವರ ನೆನಪು ಮರೆಯಲಾಗುತ್ತಿಲ್ಲ. ಅವರು ಇಲ್ಲ ಎನ್ನುವುದನ್ನ ಇನ್ನು ನಂಬಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಅಂತಹದ್ದರಲ್ಲಿ ಇದೀಗ ಮತ್ತೊಬ್ಬ ಕಿರುತೆರೆ ಖ್ಯಾತ ನಟಿ ಸಾವನ್ನಪ್ಪಿದ್ದು ಅಸಲಿಗೆ ಇವರಿಗೆ ಏನಾಯ್ತು ಅಂತ ಕೇಳಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಹಾಗಾದ್ರೆ ಯಾರಿದು ನಟಿ, ಇವರಿಗೆ ಏನಾಗಿತ್ತು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಟಿಯ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೆ ಲೈಕ್ ಮಾಡಿ. ಸಿನಿಮಾಗಳಿಗಿಂತ ಧಾರಾವಾಹಿ ಕಲಾವಿದರು ಜನರಿಗೆ ಹೆಚ್ಚು ಹತ್ತಿರವಾಗುತ್ತಾರೆ. ಪ್ರತಿದಿನ ಟಿವಿ ಪರದೆ ಮೇಲೆ ಬರುವ ಕಲಾವಿದರನ್ನ ಮನೆಯ ಸದಸ್ಯರಂತೆ ಜನರು ನೋಡುತ್ತಾರೆ. ಅದರಂತೆ ಅನುಪಮಾ ಕೂಡ ಅಭಿಮಾನಿಗಳ ಮನಸ್ಸು ಕದಿಯುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ವಿಧಿಯಾಟ ಬೇರೆ ಇತ್ತು. ಅನುಪಮಾ ಟಿವಿ ಶೋನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದ ನಟಿ ಮಾಧವಿ ಗೋಪ್ಟೆ ನಿಧನರಾಗಿದ್ದಾರೆ. ಈ ನಟಿಗೆ ಕೊರೋನಾ ಆಗಿತ್ತು ಎನ್ನಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ನವೆಂಬರ್ 21ರಂದು ಮುಂಬೈನ ಸೆವೆನ್ ಹಿಲ್ಸ್ ಹಾಸ್ಪಿಟಲ್ನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಈ ವಿಷಯವನ್ನ ಅನುಪಮಾ ಧಾರಾವಾಹಿ ನಟಿ ರೂಪಾ ಗಂಗೂಲಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅನುಪಮಾ ಮಾಧವಿ ಅವರಿಗೆ 58 ವರ್ಷ. ಮಾಧವಿ ಗೋಪ್ಟೆ ಅವರು ಏಕ್ತಾ ಕಪೂರ್ ಸೇರಿದಂತೆ ಅನೇಕ ದಿಗ್ಗಜರ ಧಾರಾವಾಹಿಗಳಲ್ಲಿ ನಟಿಸಿ ಸಯ್ಯನಿಸಿಕೊಂಡಿದ್ದರು. ಅವರ ನಿಧನಕ್ಕೆ ಇಡೀ ಕಿರುತೆರೆ ಕಲಾವಿದರು ಕಂಬನಿ ಮಿಡಿದಿದ್ದಾರೆ. ನೀವು ಕೂಡ ನಟಿಯ ಆತ್ಮಕ್ಕೆ ಶಾಂತಿ ಕೋರಿ ಆರ್.ಐ.ಪಿ ಅಂತ ಕಾಮೆಂಟ್ ಮಾಡಿ. ಓಂ ಶ್ರೀ ಸಾಯಿ ದುರ್ಗಾ ಜ್ಯೋತಿಷ್ಯ ಪೀಠಂ. ಭಗವತಿ ದೇವಿ ಆರಾಧಕರು ಪಂಡಿತ್ ಪಿ.ಎಂ. ರಾವ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಶತ್ರು ಕಾಟ, ಮೋಸ, ಲೈಂಗಿಕ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ಹೀಗೆ ಏನೇ ಸಮಸ್ಯೆಗಳಿದ್ದರೂ ಮಾಂತ್ರಿಕಾದಿಶಕ್ತಿ ದೇವತೆಗಳಾದ ನಾಗಬ್ರಾಹ್ಮಣಿ, ರಕ್ತೇಶ್ವರಿ, ಅಘೋರಿ ನಾಗಸಾಧುಗಳ ರಹಸ್ಯ ಪೂಜಾ ಶಕ್ತಿಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ.